ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರು, ಬೆಳಕು, ಗಾಳಿ ಇವೆಲ್ಲವೂ ಪ್ರಾಕೃತಿಕವಾಗಿ ದೊರೆಯುವಂತ ಸಂಪತ್ತು. ಭೂಮಿಯ ಮೇಲೆ ಬೇಲಿಗಳನ್ನು ಎಳೆದುಕೊಂಡು ಬೇರೆ ಬೇರೆ ಎಂದು ಘೋಷಿಸಿಕೊಂಡವರು ನೀವು. ಹರಿಯುವ ನೀರಿಗೆ ಯಾವುದೇ ಜಾಗ, ಜಾತಿ, ಧರ್ಮ ಅನ್ನೋ ಹಂಗಿಲ್ಲ. ತಗ್ಗಿದ್ದ ಕಡೆಗೆ ತಾನಾಗೇ ಬಾಗಿ ಹೋಗುವುದಷ್ಟೇ ಕಾಯಕ. ಹಾಗೆಯೇ ಮನುಷ್ಯ ಯಾವುದೇ ಜಾತಿ ಮತ ಧರ್ಮಕ್ಕೆ ಇಂಬು ಕೊಡದೆ ತಗ್ಗಿ ಬಗ್ಗಿ ನಡೆಯಬೇಕು ಎಂದು ಹೇಳುವ ಗಂಗೆಯ ಪಾಠವನ್ನ ಅರಿತುಕೊಳ್ಳಬೇಕು. ನದಿಗಳನ್ನ ಗಂಗೆ, ಕಾವೇರಿ, ಗೋದಾವರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕೆ ಭಗವಂತ? ನೀರು ಕೂಡ ಹೆಣ್ಣಿನಂತೆ ವಿವಿಧ ಅವತಾರಗಳಲ್ಲಿ ಕಾಣಸಿಗುವ ಮಹಾದ್ರವ. ಭಕ್ತಿಯಿಂದ ನೋಡಿದರೆ ಅದು ತೀರ್ಥ, ಮೋಜಿನಿಂದ ನೋಡಿದರೆ ಕ್ರೀಡಾ ಜಲ, ಪ್ರವಾಸದ ದೃಷ್ಟಿಯಿಂದ ನೋಡಿದರೆ ಅದು ಜಲಪಾತ. ನದಿ, ತೊರೆ, ಸಮುದ್ರ ಈ ಎಲ್ಲಾ ನೀರನ್ನು ವೈಜ್ಞಾನಿಕವಾಗಿ ತೆಗೆದುಕೊಂಡರೆ ಅದು ಜಲಜನಕ ಆಮ್ಲಜನಕದ ಮಿಶ್ರಣ. ಆದರೆ ಬಾಯಾರಿದವನಿಗೆ ಅದು ಅಮೃತ, ಸಾಯುವವನಿಗೆ ಮುಕ್ತಿಯನ್ನು ನೀಡೋ ಶಕ್ತಿಯ ನೀರು. ಒಂದೊಂದು ಪಾತ್ರೆಗೂ ಒಂದೊಂದು ರೂಪ. ತಾನೆಲ್ಲಿದ್ದರೂ ಅದರದ್ದೇ ರೂಪ ಆಕಾರ ಪಡೆದು ಅದರಂತೆಯೇ ವರ್ತಿಸಿ ಎಲ್ಲರನ್ನೂ ಪೋಷಿಸುವ ಈ ಭಾವನೆ ಕೇವಲ ಹೆಣ್ಣಿಗೆ ಮಾತ್ರ ಸಾಧ್ಯ. ಹಾಗಾಗಿ ಗಂಗೆ ಹೆಣ್ಣು, ಹೆಣ್ಣು ಗಂಗೆ. ಗಂಗೆಯ ಮೇಲೆ ಮನುಷ್ಯರು ನಿರಂತರವಾಗಿ ಮಾಡುವ ಆಕ್ರಮಣ ಸಲ್ಲದು. ಗಂಗೆ ಒಮ್ಮೆ ಎದ್ದು ಮೈಕೊಡವಿದರೆ ಅತಿವೃಷ್ಟಿ, ತಿರುಗಿಯೂ ನೋಡದಿದ್ದರೆ ಅನಾವೃಷ್ಟಿ. ಅದನ್ನ ಅರಿತು ಅದರ ಮಧ್ಯದಲ್ಲಿ ಹೇಗೆ ಸಂಭಾಳಿಸುವುದು ಅನ್ನುವುದನ್ನ ನೀವು ಕಲಿಯಬೇಕು. ಇದ್ದಾಗ ಪೋಲು ಮಾಡಿ, ಇಲ್ಲದಿದ್ದಾಗ ಪರದಾಡುವ ಬದಲು ಇರುವಾಗ ಉಳಿಸಿ, ಉಳಿಸಿದ್ದನ್ನ ಇಲ್ಲದೇ ಇದ್ದಾಗ ಬಳಸಿ. ನೀರಿನ ನಿಜವಾದ ಬೆಲೆ ಒಬ್ಬ ಅಂತರಿಕ್ಷಯಾನಿಗೆ ಮಾತ್ರ ತಿಳಿಯಲು ಸಾಧ್ಯ. ಅದರ ಅರಿವು ನಿಮಗಿರಲಾರು. ಇರುವೆ ಸತತವಾಗಿ 6 ತಿಂಗಳವರೆಗೆ ಆಹಾರವನ್ನು ಸಂಗ್ರಹಿಸಿ ತನ್ನ ಗೂಡಿನಲ್ಲಿ ಜೋಪಾನ ಮಾಡುತ್ತೆ. ಇಷ್ಟು ಚಿಕ್ಕ ಇರುವೆಗೆ ಇರೋ ಬುದ್ಧಿ ಮನುಷ್ಯನಿಗೆ ಹಾಕಿಲ್ಲ. ನೆನಪಿರಲಿ, ಜಗತ್ತಿನ ನೀರಿನ ಕೊನೆಯ ಹನಿ ಜಲದ ಪಾಲೆ ಹೊರತು ನೆಲದ ಪಾಲಲ್ಲ. ಜಲಕ್ಕೆ ಛಲ ಬರುವವರೆಗೂ ನೀರನ್ನು ಪೋಲು ಮಾಡದೆ, ಒಮ್ಮೆ ಜಲಕ್ಕೆ ಛಲ ಬಂದರೆ ನೆಲ, ನೆಲೆ ಎರಡೂ ಉಳಿಯುವುದಿಲ್ಲ. ಎಚ್ಚರ. ಜಲವನ್ನು ನೀವು ಆಧರಿಸಿದರೆ ಜಲ ನಿಮ್ಮನ್ನು ಸತ್ಕರಿಸುತ್ತದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.